ಮಾಡಿರೋದು ಅಲ್ಲಿ ಚಾರ ಅನೇಕ ಮುರುಗಿ ಬಾರ ಅನೇಕ ಮಸಾಲ ತೋರಿಸ್ತೀರಾ ನೀವು, ನಮ್ದು ಏನಿ ಚಾರ ಅನೇಕ ಮುರುಗಿನೇ ತೋರಿಸ್ರಿ ಅಪ್ಪ ಅಂತ ಹೇಳ್ತಾರ. ನಾವೇನು ಈಗ ಎಕ್ಸಾಂಪಲ್ ಸರ್ ನೀವು ಹೇಳ್ತೀರಾ, ನಾವೇನು ಮಾಧ್ಯಮದಲ್ಲಿ ಬ್ಲೇಮ್ ಮಾಡಲ್ಲ, ಮಾಧ್ಯಮದವ್ರಿಗೆ ಬ್ಲೇಮ್ ಮಾಡ್ತೇನೆ, ನಾವು ಮಾಡಿರೋದನ್ನ ತೋರಿಸಿ ಅಂತ ಇರೋದು ಅಷ್ಟೇ, ಹೊರತು ಬೇರೆದೇನಿಲ್ಲ. ಈಗ 371J ಯಾವತ್ತಾನ ನೀವು ಒಂದ್ ಸರಿಯಾನ BJP ಅವರು ಇದನ್ನ ತಿರಸ್ಕಾರ ಮಾಡಿದ್ರು ಅಂತ ಒಂದ್ ಸರಿ ಹೆಡ್ಲೈನ್ ಹಾಕಿದ್ರಿ? ಚುನಾವಣೆ ನಡೀತಾ ಇತ್ತು ಆದ್ರೂ ಕೂಡ ರಾಹುಲ್ ಗಾಂಧಿ ಅವ್ರು ಯಾಕೆ ಹೋಗ್ಲಿಲ್ಲ ಗುಜರಾತ್? ಹೋಗಿದ್ರಲ್ಲ ಎರಡೇ ದಿನ ಬೇರೆ ಟೈಮ್ ಅಲ್ಲ ನೀವು ನೋಡಿ, ಆಸ್ AICC ಪ್ರೆಸಿಡೆಂಟ್ ಆಲ್ಸೋ ಲಾಸ್ಟ್ ಟೈಮ್ ಕೂಡ ಅವ್ರೇನು ಒಂದ್ 4 ಸರಿ ಹೋಗಿರ್ಬೋದು. ಅದು ಬೇಸ್ಡ್ ಆನ್ ಡಿಮಾಂಡ್, ಎಲ್ಲೆಲ್ಲಿ ಯಾರ್ಯಾರು ಬರಬೇಕು ಅಂದ್ಬಿಟ್ಟು ಆ ಸ್ಥಳೀಯ ಮುಖಂಡರು ಎಲ್ಲೆಲ್ಲಿ ಕೇಳಿದ್ದಾರೆ ಅಲ್ಲೆಲ್ಲಿ ನಾವು ಕಳಿಸ್ಕೊಟ್ಟಿದ್ದೀವಿ. ಈಗ ಎಕ್ಸಾಂಪಲ್ ಖರ್ಗೆ ಸಾಹೇಬ್ರು ಎಲ್ಲಿ ಹೋಗ್ಬೇಕಂತ ಅವರೇ ತೀರ್ಮಾನ ಮಾಡಿದ್ರು. ಈಗ ನೀವು ಹೇಳ್ಬೋದು ಖರ್ಗೆ ಸಾಹೇಬ್ರು 20 ಸರಿ ಹೋಗಿ ಬರ್ಬೋದಾಗಿತ್ತು, ಪರಿಣಾಮಕಾರಿ ಅಲ್ಲ. ಆಮೇಲೆ ಈ ಸರಿ ನಾವು ಹೇಳ್ದಂಗೆ ಒಂದು ಮೈಕ್ರೋ ಸ್ಟ್ರಾಟಜಿಯನ್ನು ಅವ್ರು ಡಿವೈಸ್ ಮಾಡಿದ್ರು ಸ್ಥಳೀಯ ಮುಖಂಡರು. ಡೋರ್ ಟು ಡೋರ್ ಜಾಸ್ತಿ ಕ್ಯಾಂಪೇನ್ ಮಾಡಬೇಕು, ವಿಸಿಬಿಲಿಟಿ ಜಾಸ್ತಿ ಇರಬೇಕು, ನಾವು ಅಲ್ಲಿ ಬೇರೆ ಬೇರೆ ಸಮುದಾಯಗಳಿಗೆ ಎಸ್ಪೆಷಲಿ ಇದು ಮೈಕ್ರೋಸ್ಕೋಪಿಕ್ ಕಮ್ಯುನಿಟೀಸ್ಗಳಿಗೆ ನಾವು ಟಾರ್ಗೆಟ್ ಮಾಡಿ ಮಾಡಬೇಕು ಅಂತ ಅದೆಲ್ಲ ಪ್ರಾಮಾಣಿಕ ಪ್ರಯತ್ನ ಅಲ್ಲಿ ಸ್ಥಳೀಯ ಮುಖಂಡರು ಮಾಡಿದ್ದಾರೆ. ಹಿಮಾಚಲ ಪ್ರದೇಶ ರಿಸಲ್ಟ್ ಕ್ಲಿಯರ್ ಆಗಿಲ್ಲ, ನಮ್ಮ ನಿರೀಕ್ಷೆಗಿಂತ ಬಹಳ ಕಮ್ಮಿ ಪರ್ಫಾರ್ಮೆನ್ಸ್ ಇದೆ. ಮೈಕ್ರೋ ಸ್ಟ್ರಾಟಜಿಯನ್ನ ನಾವು ಮಾಡಿದ್ವಿ, ಎಲ್ಲೋ ಒಂದ್ ಕಡೆ ಅದು ಮತ್ತೊಮ್ಮೆ ಪರಿಶೀಲನೆ ಮಾಡಬೇಕಾದ ಸಂದರ್ಭ ಬಂದಿದೆ ಅನ್ಸುತ್ತೆ. ನಮ್ಮ ನಿರೀಕ್ಷೆ ಅಟ್ಲೀಸ್ಟ್ ಒಂದು ಕ್ಲೋಸ್ ಟು ಒಂದು 80 to anywhere between 80 to 95 ಅಂತ ಇತ್ತು. ಆದರೆ ಲೀಡ್ಗಳು ನೋಡ್ತಾ ಇದ್ರೆ ಯಾಕೋ ಅದು ನಿರೀಕ್ಷೆ ಮಟ್ಟಕ್ಕೆ ಇಲ್ಲ. ನೋಡೋಣ, ಅಲ್ಲಿ ಲೋಕಲಲ್ಲಿ ಮತ್ತೊಮ್ಮೆ ಮಾತಾಡ್ಕೊಂಡು ಎಲ್ಲಿ ಹೇಗೆ ಸರಿಪಡಿಸ್ಬೋದು ಸಂಘಟನಾತ್ಮಕವಾಗಿ ಅದನ್ನ ಪುನರ್ ಪರಿಶೀಲನೆ ಮಾಡ್ತಾರೆ. ಈ ರೀತಿ ಹಿನ್ನಡೆ ನೋಡಿ, ಒಂದು ಗುಜರಾತ್ ನಲ್ಲಿ 3M ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ 27 ವರ್ಷದಿಂದ. ಒಂದು ಮನಿ, ಇನ್ನೊಂದು ಮಸಲ್, ಇನ್ನ ಒಂದು ಮೋದಿ. ಈಗ 27 ವರ್ಷ ಆದರೂ ಕೂಡ ಅಲ್ಲಿ ಮೋದಿಯವರು ಕಾರ್ಪೊರೇಷನ್ ಎಲೆಕ್ಷನ್ಗಿಂತ ಏನು, ಕಾರ್ಪೊರೇಷನ್ ಎಲೆಕ್ಷನ್ನಲ್ಲಿ ಹೇಗೆ ಪ್ರಚಾರ ಮಾಡ್ತಾರೆ ಅದ್ರದ್ದು ಅಗತ್ಯ ಇದೆ ಅಂದರೆ ಇವ್ರದ್ದು ಸಾಧನೆ ಏನಿದೆ ಅಂದರೆ ಅಂತ ಭಾಳ ಎದ್ದು ಕಾಣುತ್ತೆ. ಆಮೇಲೆ ನಿಮ್ಗೆ ಗೊತ್ತಿದೆ, ಆಗಲೇ ಹೆದರ್ಸೋದು ಬೆದರ್ಸೋದು ಈಗಾಗಲೇ ನಮ್ಮ ಲೀಡರ್ಸಿಗೆ 2 ಅಟ್ಯಾಕ್ ಆಗಿದೆ. ವಿಶೇಷವಾಗಿ ನಮ್ಮ ಒಬ್ಬ ST ಲೀಡರ್ಗೆ 2-3 ಅವರು ಅಟ್ಯಾಕ್ ಮಾಡಿದ್ರು. ಮತ್ತು ನಿಮ್ಮ CBI IT ED ಇವೆಲ್ಲನೂ ಇದೆ. ಮತ್ತು ಅವ್ರು ಹಣ ಖರ್ಚು ಮಾಡಿದ್ದು ಅಷ್ಟ ಇಷ್ಟ ನೀವೇನು ನಿಮಗೆ ಗೊತ್ತಿದೆ. ಕಳೆದ ಈಗಾಗಲೇ ಅವರು 7 CM ಚೇಂಜ್ ಮಾಡಿದ್ದಾರೆ. ಈಗಲೂ ಕೂಡ ಸಾರ್ವಜನಿಕರಿಗೆ ಅಲ್ಲಿ ಗುಜರಾತ್ನಲ್ಲಿ ಕೇಳಿ ನಿಮ್ಮ ಮುಖ್ಯಮಂತ್ರಿ ಯಾರು ಅಂದರೆ ಅವ್ರಿಗೆ ಯಾರಂತ ಗೊತ್ತಿಲ್ಲ. ಅದೇ ಏನೋ ಇನ್ನೂ ಕೂಡ ಮೋದಿಯವರ ಪ್ರಭಾವ ಅಲ್ಲಿದೆ, ಅದನ್ನು ನಾವು ತಳ್ಳಾಕಾಗೋದಿಲ್ಲ. ಆದರೂ ಕೂಡ ಇನ್ನೂ ಕೂಡ ಅವರ ಸಾಧನೆ ಮೇಲೆ ಗೆಲ್ಲಕ್ಕೆ ಆಗ್ತಾ ಇಲ್ಲ ಅಲ್ಲ. 27 ಆದ್ರೂ ಕೂಡ ನಾವು ಇಂಥ ಒಂದು ಕೆಲಸ ಮಾಡಿದ್ದೀವಿ ಪಡಿಸಿದೀವಿ ಅಂತ ಹೇಳ್ಬಿಟ್ಟು ಗೆಲ್ಲೋದು ಆಗ್ತಾ ಇಲ್ಲ ಅವರಿಗೆ. ಬಟ್ ಹಂಗಂತ ನಾವು ನಮ್ಮ ನ್ಯೂನ್ಯತೆಗಳನ್ನು ನಾವು ಮುಚ್ಚಾಕ್ತಾ ಇದ್ದೀವಿ ಅಂತಲೂ ಇಲ್ಲ. ಎಷ್ಟು ಇನ್ನ ಸಂಘಟನೆ ಕೊಡ್ತೀವಿ ಅದನ್ನ ನಾವು ಚುರುಕುಗೊಳಿಸ್ಬೇಕು, ಅದನ್ನ ನಾವು ಮಾಡ್ತೀವಿ ಮುಂದೆ. ರಾಹುಲ್ ಗಾಂಧಿ ಕಾಂಗ್ರೆಸ್ ವೀಕ್ ಆಗಿರೋದೇ ಈ ರಿಸಲ್ಟ್ಗೆ ಈ ಕಾರಣ ಅಂತ ಸರಿಸ್ಬೇಕು. BJP ಪ್ಲಸ್ ಗಿಂತ ಕಾಂಗ್ರೆಸ್ ವೀಕ್ ಆಗಿರೋದೇ ಈ ಫಲಿತಾಂಶಕ್ಕೆ ಕಾರಣ ಅಂತ ನೋಡಿ. ಎಕ್ಸೆಪ್ಟ್ ಬಹುಶಃ ಗುಜರಾತ್ ಮತ್ತೆ UP ಬಿಟ್ರೆ ಬೇರೆ ಎಲ್ಲೂ ಕೂಡ ಸ್ವಂತ ಬಲದ ಮೇಲೆ ಅವರ ಕೆಲಸದ ಮೇಲೆ BJP ಬಂದಿಲ್ಲ. ಎಲ್ಲನೂ ಕೂಡ ಖರೀದಿ ಮಾಡಿರೋದಿರ್ಬೋದು, ನಿಮ್ಮ ಕರ್ನಾಟಕ ಇರ್ಬೋದು, ಮಧ್ಯಪ್ರದೇಶ ಇರ್ಬೋದು, ನಿಮ್ಮ ಆಸಾಮ್ನಲ್ಲಿ ಇರ್ಬೋದು, ಎಲ್ಲನೂ ಕೂಡ ಖರೀದಿ ಮಾಡಿರೋದೆ. ನೀವು ಹೆಚ್ಚಿನ ಸಂಖ್ಯೆನಲ್ಲಿ ಇನ್ಕ್ಲೂಡಿಂಗ್ ನೀವು ಗೋವಾ ನೋಡಿದ್ರೆ ಹೆಚ್ಚಿನ ಸಂಖ್ಯೆನಲ್ಲಿ BJP ಶಾಸಕರು ಮುಂಚೆ ಕಾಂಗ್ರೆಸ್ನಲ್ಲಿ ಇದ್ದವರೇ ಇದ್ದಾರೆ. ನೀವು ಹೇಳ್ದಂಗೆ ನಮ್ದು ಎಲ್ಲೋ ಸ್ವಲ್ಪ ಸೈದ್ಧಾಂತಿಕವಾಗಿ ಇನ್ನ ಗಟ್ಟಿ ಇರುವಂತ ಶಾಸಕರ ಮತ್ತು ಅಥವಾ ವ್ಯಕ್ತಿಗಳನ್ನ ನಾವು ಆಯ್ಕೆ ಮಾಡಿ ನಾವು ಫೀಲ್ಡ್ ಅಲ್ಲಿ ಕಳಿಸ್ಬೇಕು. ಅವರು ಬಹಳ ಸ್ಪಷ್ಟವಾಗಿ ಅಲ್ಲಿ ಭಾರತ್ ಜೋಡೋ ಯಾತ್ರೆಯಲ್ಲಿ ಇದ್ದೀನಿ ಅಂತ ಹೇಳಿದ್ರು. ಆಮೇಲೆ ಭಾರತ್ ಜೋಡೋ ಯಾತ್ರೆ ಏನೋ ಬೇರೆ ಬೇರೆ ಕಾರಣಗಳಿಗೆ ಮಾಡ್ತಾ ಇಲ್ಲ, ಅದನ್ನು ಪಕ್ಷದ ಬಲವರ್ಧನೆ ಮಾಡ್ತಾ ಇರೋದು, ಅದನ್ನು ದೇಶ ಉಳಿಸ್ಲಿಕ್ಕೆ ಮಾಡ್ತಾ ಇರೋದು, ಅದನ್ನು ಸಂವಿಧಾನ ಉಳಿಸ್ಲಿಕ್ಕೆ ಮಾಡ್ತಾ ಇರೋದು. ಈಗ ಭಾರತ್ ಜೋಡೋ ಯಾತ್ರೆಯ ಮೂಲ ಏನು ಆಧಾರ ಸ್ತಂಭಗಳು ಏನಿದೆ
ಆರ್ಥಿಕ ಅಸಮಾನತೆ ಇರ್ಬೋದು, ಸಂವಿಧಾನವನ್ನ ಉಳಿಸಲಿಕ್ಕೆ ಪ್ರಯತ್ನ ಇರ್ಬೋದು, ಯುವಕರ ನಿರುದ್ಯೋಗ ಸಮಸ್ಯೆ ಇರ್ಬೋದು, ಇವೆಲ್ಲನೂ ಕೂಡ ಚುನಾವಣೆಯಲ್ಲೂ ಕೂಡ ಬೇಕಾದಂತಹ ಅಸ್ತ್ರಗಳೇ ಅಲ್ವಾ. ಸೊ ಅವರು ನಮಗೆ ಬಿಜೆಪಿಗೆ ಏನಂದ್ರೆ ನಮ್ದು ಒಂದು ಸೈದ್ಧಾಂತಿಕವಾದಂತ ನಮ್ದು ಹೋರಾಟ ನಡೆದಿದೆ. ಅವರು ಚುನಾವಣೆ ಯಾವ ರೀತಿ ಗೆಲ್ಲಬೇಕು ಆ ಎಲ್ಲ ತಂತ್ರಗಳನ್ನ ಅವರು ಮಾಡ್ತಾರೆ. ಅವ್ರ ಸ್ವಂತ ಎಂ ಎಲ್ ಎಗಳಿಗೆ ಮಾರಾಟ ಮಾಡ್ಬೇಕಂದ್ರೂ ಮಾರಾಟ ಮಾಡ್ತಾರೆ, ಬೇರೆ ಎಂ ಎಲ್ ಎಗಳಿಗೆ ಖರೀದಿ ಮಾಡ್ಬೇಕಂದ್ರೂ ಮಾರಾಟ ಖರೀದಿ ಮಾಡೋದು ರೆಡಿ ಇದೆ. ಬಿಜೆಪಿ ಜೊತೆ ಹೋದ್ರು ಅಂತ ಯಾರ್ದು ಅನಾಲಿಸಿಸ್ ಇದು? ಈಗ ಮೊನ್ನೆದು ಈಗ ಮೋದಿ ಅವರಿಗೆ ಏನ್ ಟೀಕೆನೆ ಮಾಡಬಾರ್ದ? ರಾಮರಾಜ್ಯ ಇದೆಯಾ ಇವತ್ತು ಈ ರಾಜ್ಯದಲ್ಲಿ, ಅಟ್ರಾಸಿಟೀಸ್ ಎಸ್ ಸಿ ಎಸ್ ಟಿ ಮತ್ತೆ ಹೆಣ್ಮಕ್ಳದ ಮೇಲೆ ಹೈಯೆಸ್ಟ್ ಇದೆ, ನಿರುದ್ಯೋಗ ಸಮಸ್ಯೆ ಹೈಯೆಸ್ಟ್ ಇದೆ, ಆರ್ಥಿಕವಾಗಿ ಸಂಪೂರ್ಣವಾಗಿ ನಮ್ಮ ವ್ಯವಸ್ಥೆ ಕುಸಿದೋಗಿದೆ, ನಮ್ಮ ಭೂಮಿಯನ್ನ ಇವತ್ತು ಚೈನಾ ಅವ್ರು ಬಂದು ಆಕ್ಯುಪೈ ಮಾಡ್ಕೊಂಡಿದ್ದಾರೆ, ಇದಕ್ಕೆ ರಾಮರಾಜ್ಯ ಅಂತೀರಾ? ಈಗ ಇವರಿಗೆ ಕೆಲಸ ಇವ್ರಿಗೆ ಏನ್ ಟೀಕೆನೆ ಮಾಡಬಾರ್ದು ಅಂದ್ರೆ ಏನರ್ಥ ಇದೆ? ಏನಪ್ಪ ಅವ್ರ ನೀತಿ ಮೇಲೆ ಮಾತಾಡಬಾರ್ದು, ಅವ್ರ ಮೇಲೆ ಮಾತಾಡಬಾರ್ದು, ಇವರು ವೈಯಕ್ತಿಕವಾಗಿ ನಮ್ಮ ಲೀಡರ್ಗಳ ಮೇಲೆ ಏನಾದ್ರೂ ಮಾತಾಡ್ಬೋದಾ? ಮನಮೋಹನ್ ಸಿಂಗ್ ಅಂತ ಹೇಳಿದ್ಯಾರು, ಪ್ರಧಾನಮಂತ್ರಿನೇ ಅಲ್ವಾ? ಸುನಂದ ಪುಷ್ಕರ್ ಅವರಿಗೆ 50 ಕೋಟಿ ಗರ್ಲ್ ಫ್ರೆಂಡ್ ಅಂತ ಯಾರು ಹೇಳಿದ್ದು? ಇದೇ ಪ್ರಧಾನಮಂತ್ರಿಯವರಲ್ಲ. ಇಟಾಲಿಯನ್ ವಿಧವೆ ಅಂತ ಯಾರು ಹೇಳಿದ್ದು? ಇದೇ ಪ್ರಧಾನಮಂತ್ರಿಯವರಲ್ಲ. ರೇಣುಕಾ ಚೌಧರಿಗೆ ಶೂರ್ಪಣಕ ಅಂತ ಹೇಳಿದ್ದು ಯಾರು ಪಾರ್ಲಿಮೆಂಟ್ ನಲ್ಲಿ? ಅವಾಗೇನು ಪ್ರೈಮ್ ಮಿನಿಸ್ಟರ್ ಹುದ್ದೆಗೆ ಬಹಳ ಘನತೆ ತಂತ? ಇದು ನೋಡಿ, ದೇ ಹ್ಯಾವ್ ನಥಿಂಗ್ ಎಲ್ಸ್ ಟು ಶೋ ಕೇಸ್. ಏನ್ ಅವ್ರಿಗೆ ಟೀಕೆ ಮಾಡಿದ್ರೆ ಇಡೀ ಗುಜರಾತಿಗೆ ಟೀಕೆ ಮಾಡ್ದಂಗೆ ಹೇಳ್ತಾರಪ್ಪ. ಏನ್ ಗುಜರಾತನ ಇತಿಹಾಸನೇ ಇರ್ಲಿಲ್ವಾ ಮುಂಚೆ? ಗುಜರಾತ್ ಅವರ ಏನ್ ಆಂಟರ್ಪ್ರಿನರ್ಶಿಪ್ ಸ್ಪಿರಿಟ್ ಏನಿದೆ ಇರ್ಲೇ ಇಲ್ವಾ ಮುಂಚೆ? ಇವ್ರು ಬಂದ ಮೇಲೆ ಆಗಿದ್ದು. ಸೊ ಇವೆಲ್ಲಾನು ರಾಮ ರಾವಣ ಇವರಿಗೆ ಹೆಂಗ್ ಬೇಕು ಹಂಗಿ ತಿರ್ಚಿ ಮಾಡ್ತಾರೆ. ದುರ್ದೈವ ಏನಪ್ಪ ಅಂದ್ರೆ ಈ ನಮ್ಮ ಏನಾದ್ರೂ ಒಂದ್ ನಾವು ನಾಕಾಣಿದು ಏನಾದ್ರೂ ಹೇಳಿದ್ರೆ ಅದಕ್ಕೆ 100 ರೂಪಾಯಿ ಪ್ರಚಾರ ಕೊಡಕ್ ಮೀಡಿಯಾ ಇದೆ. ಸೊ ಅದರಿಂದ ಆಗ್ತಾ ಇರೋದು ಪ್ರಾಬ್ಲಮ್, ಬೇರೆ ಅದಲ್ಲ. ಆ ನಿಜವಾದ ಇಶ್ಯೂಗಳನ್ನ ಇವ್ರು ಯಾವತ್ತನ್ನ ನೀವು ಹೈಲೈಟ್ ಮಾಡಿದ್ದೀರಾ? ಗುಜರಾತ್ ನಲ್ಲಿ ಆಕ್ಚುಯಲ್ ಇಶ್ಯೂಸ್ ಏನಿದೆ ಅಂದ್ಬಿಟ್ಟು ಅದ್ರ ಬಗ್ಗೆ ಬಿಟ್ಟು ರಾವಣ ಕರೆದ್ರು ರಾಮ ಕರೆದ್ರು ಅದಕ್ಕೆ ತಗೊಂಡು ಏನ್ ಮಾಡೋದಿದೆ? ಜನರಿಗೆ 2 ಹೊತ್ತು ಊಟ ಸಿಗ್ತಾ ಇಲ್ಲ ನಮ್ಮ ದೇಶದಲ್ಲಿ, ಅದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಇವ್ರು ರೆಡಿ ಇಲ್ಲ. ಇವರು ಸಂಘಟಾತ್ಮಕ ಹೇಗ್ ನಡೀತದೆ ಇಲ್ಲಿ? ನಮ್ ಸಮಸ್ಯೆನೆ ಬೇರೆ ಇದೆ ಇಲ್ಲಿ, ಇವ್ರ ನಡ್ಕೊಳ್ಳೋ ರೀತಿನೇ ನಡೆಯಿದೆ ಬೇರೆ ಇದೆ. ಉತ್ತರವಾದಂತ ಚಿಂತನೆ ಇರುವಂತ ನಮ್ಮ ರಾಜ್ಯ ಇದೆ. ಇವರು ಜಟ್ ಕಟ್ತಾರದು, ಹಲಾಲ್ ಕಟ್ತಾರದು, ಹಿಜಾಬು ಅವೇ ಮಾಡ್ತಾ ಇರೋದು ಹೊರತು ಈ ಆರ್ಥಿಕವಾಗಿ ನಮ್ಗೆ ಸುಧಾರಣೆ ಮಾಡುವಂತ ಯಾವ ಕಾಯ್ದೆಗಳು ತಂದಿದ್ದಾರೆ ಹೇಳಿ? ಜನಸ್ಪಂದನ ಕಾರ್ಯಕ್ರಮಗಳಲ್ಲಿ ಜನರೇ ಸ್ಪಂದಿಸ್ತಾ ಇರಲ್ಲ, ಬರೇ ಖಾಲಿ ಕುರ್ಚಿಗಳು ಕಾಣ್ತಾ ಇವೆ. ಯತ್ನಾಳ್ ಅವರೇ ಹೇಳ್ತಾ ಇರೋದು, ಯಡಿಯೂರಪ್ಪ ಅವರು ನಿನ್ನೆ ಹೋಗಿಲ್ಲ ಅನ್ಸುತ್ತೆ, ಮೊನ್ನೆ ಇದಕ್ಕೆ ಕಟೀಲ್ ಅವರಂತೂ ಆಬ್ಸೆಂಟೇ ಇದ್ದಾರೆ. ಸೊ ಇಲ್ಲಿನ ಸಮಸ್ಯೆ ಬೇರೆ ಇರ್ತವೆ, ಅಲ್ಲಿನ ಸಮಸ್ಯೆ ಬೇರೆ ಇರ್ತವೆ. ಅಲ್ಲಿ ಮೋದಿ ಹೇಳಿದ್ದೆ ನಡೀತದೆ, ಇಲ್ಲಿ ಮೋದಿ ಅವ್ರು ಹೇಳಿದ್ ನಡೀತಾ ಇಲ್ಲ. ಯಾಕೆ ಇವತ್ತು ಯಡಿಯೂರಪ್ಪ ಅವ್ರಿಗೆ ಕೈ ಬಿಟ್ಟು ಮತ್ತೆ ಪಾರ್ಲಿಮೆಂಟ್ರಿ ಬೋರ್ಡಿಗೆ ತಗೊಂಡ್ರು? ಯಾಕಂದ್ರೆ ಇಲ್ಲಿ ಗೊತ್ತು ಮೋದಿ ಅವ್ರ ಆಟ ನಡೆಯಲ್ಲ ಇಲ್ಲಿ ಯಡಿಯೂರಪ್ಪ ಅವ್ರು ಬೇಕು ಅವರಿಗೆ. ಅದಕ್ಕೆ ಅವರಿಗೆ ಮತ್ತೊಮ್ಮೆ ಪಾರ್ಲಿಮೆಂಟ್ರಿ ಬೋರ್ಡ್ ಮೆಂಬರ್ ಮಾಡಿ ಅದೇನೇನೋ ಮಾಡಿ ಅದು ಅಲಂಕೃತವಾದಂತ ಹುದ್ದೆಗಳನ್ನ ಕೊಟ್ಟಿ ಖುಷ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಅಲ್ಲಿ ಹೇಳ್ತಾರಲ್ಲ ನಾರ್ತ್ ನಲ್ಲಿ, ಇಲ್ಲ ಒಂದೇ ಕುಟುಂಬಕ್ಕೆ 2 ಕೊಡಲ್ಲ, ಇಲ್ಲಿ 3 ಕೊಡ್ಬೇಕಾಗ್ತದಲ್ಲ. ಅವಾಗ ಏನಂತಾರೆ? ಅವಾಗ ಏನ್ ಮಾಡ್ತಾರೆ ಮೋದಿ ಅವರು? ಲೆಟ್ ಅಸ್ ಸೀ. ಕಾಂಗ್ರೆಸ್ ಜನರಿಗೆ ಮಾಡಿದಂತ ಸಾಧನೆಗಳಾಗ್ಲಿ ಲೋಫೋಲ್ಸ್ಗಳನ್ನು ತೋರಿಸುವಲ್ಲಿ ಎಲ್ಲ ನಡೆಯುತ್ತಾ ಇದೆ ಅಂತ ಸರ್. ಕಾಂಗ್ರೆಸ್ ಜನರದ್ದು ಕಾಂಗ್ರೆಸ್ ಧನಿಯನ್ನ ಜನರಿಗೆ ಮುಟ್ತಾ ಇಲ್ಲ. ಕಾಂಗ್ರೆಸ್ ದನಿ ಮುಟ್ತಾ ಇದೆ. ರಾಹುಲ್ ಗಾಂಧಿ ಅವರ ಭಾರತ ಜೋಡೋ ಯಾತ್ರೆ ನೀವೇ ನೋಡಿದ್ದೀರಾ, ಕರ್ನಾಟಕದಲ್ಲಿ ಎಂತ ಬೆಂಬಲ ಸಿಕ್ಕಿದೆ. ನಮ್ಗೆ ಸ್ವಲ್ಪ ನಿಮ್ ಬೆಂಬಲ ಸಿಕ್ಕಿದ್ರೆ ಸಾಕು, ನಮ್ ಧ್ವನಿ ಮುಟ್ಸೋದು ನಮ್ಗೆ ಎರಡೇ ದಾರಿ ಇರ್ತದ್ರಿ. ಒಂದು ನಾವನ ಹೋಗ್ಬೇಕು, ನಾವನ ಹೋಗ್ತಾ ಇದ್ದೀವಿ. ಅದ್ರ ಜೊತೆಗೆ ನಿಮ್ದು ಪ್ರೈಮ್ ಟೈಮ್ ನಲ್ಲಿ ನಮ್ಗೆ ನಮ್ ಧ್ವನಿಯನ್ನ ನೀವು ಸ್ವಲ್ಪ ಜನರಿಗೆ ತೋರಿಸ್ರೆ ಗೊತ್ತಾಗುತ್ತೆ ಜನರಿಗೆ. ಅಷ್ಟೇ ನಮ್ದು ಮನವಿ, ಬೇರೆದೇನಿಲ್ಲ. ನೋಡಿ ಇವರು ಎಂ ಸಿ ಡಿನೇ ಬಿಡ್ತಾ ಇಲ್ಲ, ಡೆಲ್ಲಿ ಮುನ್ಸಿಪಾಲ್ಟಿನೇ ಬಿಡ್ತಾ ಇಲ್ಲ, ಇವರು ಇನ್ನ ಸ್ಟೇಟ್ ಬಿಡ್ತಾರ ಖಂಡಿತವಾಗಿ. ಅಲ್ಲಿ ಎಲ್ಲ ಅವ್ರು ನೋಡಿ, ಅವ್ರ ಅಧಿಕಾರ ಪಡೀಲಿಕ್ಕೆ ಅವ್ರ ನಾನು ಹೇಳ್ದಂಗೆ ಅವ್ರ ಖರೀದಿ ಮಾಡ್ಲಿಕ್ಕೂ ತಯಾರು, ಮಾರಾಟ ಆಗ್ಲಿಕ್ಕೂ ತಯಾರು. ನಾವು ಕೂಡ ಅಲ್ಲಿ ನಮ್ಮ ಯಾರು ಕಾಂಗ್ರೆಸ್ ಇಂದ ಆಯ್ಕೆ ಆಗಿ ಬಂದಿರೋ ಶಾಸಕರಿಗೆ ನಾವು ಆಗ್ಲೇ ಅವರಿಗೆಲ್ಲ ಅವರು ನಮ್ಮ ಹಿರಿಯರು ಮಾತನಾಡಿದ್ದಾರೆ. ನಾವು ಸರ್ಕಾರ ಮಾಡ್ಲಿಕ್ಕೆ ಏನೇನ್ ಮಾಡ್ಬೇಕು ಇಂಡಿಪೆಂಡೆಂಟ್ ಅವ್ರ ಜೊತೆ ಅದನ್ನ ಅವರು ಪ್ರಯತ್ನ ಅವ್ರು ನಡೆಸಿದ್ದಾರೆ. ನೋಡೋಣ ಇನ್ನ ಫಲಿತಾಂಶ ಬರ್ಲಿ. ಈಗ ಬರೀ ಲೀಡ್ಗಳು ಬರ್ತಾ ಇದೆ, ಏನೋ ಒಂದ್ 1-2 ತಾಸಿನಲ್ಲಿ
ಇನ್ನ ಒಂದೆರಡು ತಾಸದಲ್ಲಿ ಸ್ಪಷ್ಟವಾದಂತ ಚಿತ್ರಣ ಸಿಕ್ಕಿದ ಮೇಲೆ ಅದ್ರ ಡಿಸಿಷನ್ ಆಗ್ತದೆ. ಗುಲ್ಬರ್ಗ ರಾಜಕೀಯ ಸಂಬಂಧಪಟ್ಟಂಗೆ